अस्सलाम वालेकुम दोस्तों, आप देख रहे हैं सलाम बेंगलोर। बेंगलोर कांग्रेस कमेटी के तहत पुलकेशी नगर असम्बली हलके के डीजे हल्ली ब्लॉक कांग्रेस कमेटी के सदर के तौर पर मिस्टर जोश यम को इनाखात किया गया है। मिस्टर जोश यम को हिदायत दी गई है कि वो फौरी तौर पर डीजे हल्ली ब्लॉक कांग्रेस का चार्ज संभालें और ज़िला कांग्रेस कमेटी की रहनुमाई और मुकामी कायदीन के साथ मिलकर पार्टी को मजबूत करें। इसी दौरान मिस्टर जोश ने मीडिया से गुफ्तगू करते हुए एमएलए एसी श्रीनिवास का तहे दिल से शुक्रिया अदा किया और तफसीलात फराहम की। सलाम अलैकुम, नमस्कार। इवत एनो डीजेली ब्लॉक कांग्रेस कमेटी अध्यक्ष आदेश माडिदारे ನಮ್ಮ ಶಾಸಕರು ಎ ಸಿ ಶ್ರೀನಿವಾಸ್ ಸಾಹೇಬರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ಅವರು ಈ ಥರ ಸ್ಥಾನಮಾನವನ್ನು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿಲ್ಲ. ಆದರೆ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ನಮಗೆ ಈಗ ಇವತ್ತು ನಾನು ಆಸ್ ಪರ್ ಡಿಜೆಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಲೆಟರ್ ತಗೊಂಡಿದ್ದೀನಿ. ಹಾಗೂ ಮತ್ತೆ ನಮ್ಮ ಎಕ್ಸ್ ಮೇಯರ್ ಸಂಪತ್ ರಾಜ್ ಅವರು, ಎಕ್ಸ್ ಕಾರ್ಪೊರೇಟರು ಎ ಆರ್ ಜಾಕೀರ್ ಅವರು, ಸಾಜಿದ್ ಅವರು, ಮತ್ತು ನಮ್ಮ ವಿಷ್ಣು ಶಿವ ಇವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಇವತ್ತು ನಮ್ಮ ಮಾಜಿ ಎಕ್ಸ್ ಎಮ್ ಎಲ್ ಎ ಶ್ರೀ ಬಿ ಪ್ರಸನ್ನಕುಮಾರ್ ಸಾಹೇಬರ ನೇತೃತ್ವದಲ್ಲೂ ನನಗೆ ಇವತ್ತು ಆಸ್ಪರ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಸ್ಥಾನಮಾನವನ್ನು ನಾನು ಅಡ್ಡುಗಚ್ಚಾಗಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಒಂದು ವಿಶ್ವಾಸ ಇದೆ. ಸರ್, ಏನು ಮಾಡ್ತೀರಾ ಸರ್? ಸರ್, ಆ್ಯಕ್ಚುಲಿ ಈ ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರ 2008 ಕ್ಷೇತ್ರ ಪುಲಿಕೇಶ್ ನಗರ ಕ್ಷೇತ್ರ ಅಂತ ವಿಂಗಡಣೆ ಆಯಿತು. ಫಸ್ಟ್ ನಮ್ಮ ಬಿ ಪ್ರಸನ್ನಕುಮಾರ್ ಸಾಹೇಬರು ಇದ್ದರು, ಆಮೇಲೆ ಇನ್ನೊಬ್ಬರು ಎಮ್ ಎಲ್ ಎ ಆದರು. ಆದರೆ ಇವಾಗ ನಮ್ಮ ಎ ಸಿ ಶ್ರೀನಿವಾಸ್ ಸಾಹೇಬರು ಬಂದು 4 ಅವರು ಆಕ್ಟಿವಿಟಿ ಮಾಡ್ತಾ ಇರೋದಲ್ಲ ನೋಡಿದ್ರೆ, ಅವರು 4 ಎಮ್ ಎಲ್ ಎ ಆಗತ್ತರ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗ್ರೌಂಡ್ ಲೆವೆಲಿಂದ ಬಂದ ಒಂದು ದೊಡ್ಡ ನಾಯಕ ಅವರು. ಅವರು ಇವಾಗ ಇಷ್ಟು ದಿನ ಯಾರೇ ಪುಲಿಕೇಶ್ ನಗರದಲ್ಲಿ ನೀರಿನ ಸಮಸ್ಯೆಗೆ ಹೆಚ್ಚು ಇದು ಕೊಟ್ಟಿಲ್ಲ, ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಆದರೆ ನಮ್ಮ ಎ ಸಿ ಶ್ರೀನಿವಾಸ್ ಸಾಹೇಬರು ಬಂದಿದ್ದು 3 30 ರೂಪಾಯಿ ತಗೊಂಬಂದು ಡಿಜೆಯಲ್ಲಿ ಇಲ್ಲ ಈ ಪುಲಿಕೇಶ್ನ ವಿಧಾನಸಭಾ ಕ್ಷೇತ್ರಕ್ಕೆ ನೀರಿನ ಪ್ರಾಬ್ಲಮ್ಗೆ 30 ಶಾಂಕ್ಷನ್ ಮಾಡ್ಕೊಂಬಂದಿದ್ದಾರೆ. ಮತ್ತೆ ಎಲ್ಲ ವಾರ್ಡ್ಗಳನ್ನು ಇವಾಗ ನಾಯಕತ್ವ ವಹಿಸ್ತಾ ಇದ್ದಾರೆ. ಇವಾಗ ಫಸ್ಟ್ ಡಿಜೆಯಲ್ಲಿ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಖಾಲಿ ಇತ್ತು, ಇವಾಗ ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಇವಾಗ ಈ 4 ಮುನೀಶ್ವರ ನಗರ, ಕಾವಲ್ ಬೈಸಂದ್ರ, ಕುಶಾಲ ನಗರ, ದೇವರ್ಜನಹಳ್ಳಿ 4 ವಾರ್ಡ್ಗಳನ್ನು ಏನೇನು ಸಾರ್ವಜನಿಕರಿಗೆ ಕೊಂಡುಕೊಡ್ತಾ ಇದೆ ಅದನ್ನ ತೆರೆಸ್ಕೊಂಡು ನಮ್ಮ ಸಾಹೇಬರ ಡಿಸ್ಕಸ್ ಮಾಡಿ ಎಲ್ಲದನ್ನು ಬಗೆಹರಿಸುವಂತ ವಿಶ್ವಾಸ ಇದೆ ಸರ್. ಸರ್ ದೋಸ್ತೋ, ಡಿಜಿ ಹಳ್ಳಿ ವಾರ್ಡ್ ಪ್ರೆಸಿಡೆಂಟ್ ಮತ್ಲಬ್ ಏಕ್ ಬಹುತ್ ಬಡಿ ಜಿಮ್ಮೇದಾರಿ ಹೈ, ಕ್ಯೂಂಕಿ ಇಸ್ಮೇ ಜೋ ಹೈ 4 ವಾರ್ಡ್ ಆತೆ ಹೈ. ಅಬ್ ಎಮ್ಎಲ್ಎ ಎಸ್ ಎಸ್ ಶ್ರೀನಿವಾಸ್ ನೆ ಎಮ್ ಜೋಶ್ವಾ ಕೋ ಪ್ರೆಸಿಡೆಂಟ್ ಕ್ಯೂ ಬನಾಯಾ, ಯೇ ಬಹುತ್ ಇಂಪಾರ್ಟೆಂಟ್ ಸವಾಲ್ ಹೈ, ಕ್ಯೂಂಕಿ ಬಹುತ್ ಸೇ ಲೋಗ್ ಜೋ ಹೈ ನಾರಾಜ್ ಹೈ. ತೋ ಮುಜೆ ಬಾತ್ ಬತಾಯೆ ಸರ್, ವೈ ಎಮ್ ಜೋಶ್ವಾ ನಿಮ್ಮನ್ನ ಪ್ರೆಸಿಡೆಂಟ್ ಆಗಿ ಮಾಡಿದಾರಲ್ಲ, ಆ ತರ ಏನ್ ನೋಡಿದಾರೆ ಅಂತ? ಸರ್, ಅದು ಎ ಸಿ ಶ್ರೀನಿವಾಸ್ ಸಾಹೇಬ್ ಹತ್ರನೇ ಕೇಳಬೇಕು. ನನ್ನ ಅಸ್ತರ ಒಂದು ಕಾರ್ಯಕರ್ತರಾಗಿ ನಾನು ಸುಮಾರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ಮುಂಚೆ ನಾನು ಡಿ ಜೆ ಹಳ್ಳಿ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡಿದ್ದೀನಿ. ಇವಾಗ ನನಗೆ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡಿದ ಮೇಲೆ ಆಸ್ ದ ಪ್ರೆಸಿಡೆಂಟ್ ಕೆಲಸ ಮಾಡೋದು ನನಗೇನು ಕಷ್ಟ ಆಗೋದಿಲ್ಲ. ಬಟ್ ಅವ್ರಿಗೆ ಯಾವ ಇದ್ರ ಮೇಲೆ ಕೊಟ್ಟಿದ್ದಾರೆ ಅಂತ ನೀವು ಎ ಸಿ ಸಿ ಸಾಹೇಬ್ ಕೇಳಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಈ ತರ ಸ್ಥಾನಮಾನ ಕೊಡ್ತಾರೆ ಅಂತ. ಬಟ್ ಅವ್ರಿಗೆ ವಿಶ್ವಾಸದಲ್ಲಿ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಸರ್. ಸರ್, ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಇವಾಗ ನೀವು ಪ್ರೆಸಿಡೆಂಟ್ ಆಗಿದ್ದೀರಾ, ನಿಮ್ಮ ಮೇಲೆ ಭರವಸೆ ಹಾಕಿದ್ದಾರೆ, ಎಲ್ಲೋ ಒಂದ್ ಕಡೆ ನಮ್ದು ಒಳ್ಳೆಯಾಗತ್ತಪ್ಪ ಅಂತ ಒಂದು ವಿಶ್ವಾಸ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಆಸ್ ಪರ್ ಜೋಶ್ವಾ ನಾನು ಒಂದು ಸೆಕ್ಯುಲರಿಸಂ ಲೀಡರ್. ನಾನು ಯಾವುದೇ ವ್ಯಕ್ತಿಗಳನ್ನ ಇವರು ಆ ಕಮ್ಯುನಿಟಿ ಯೂತ್ ಕಮ್ಯುನಿಟಿನ ಯಾವುದು ನೋಡೋದಿಲ್ಲ. ಪಕ್ಷಕ್ಕೆ ಒಳ್ಳೇದಾಗ್ಬೇಕು, ನಮ್ಮ ಶಾಸಕರಿಗೆ ಒಳ್ಳೇದಾಗ್ಬೇಕು, ಅದನ್ನ ಮಾತ್ರ ನಾನು ಆಸ್ ಪರ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸರ್.